ಅಭಿಮಾನ ಪಡ್ತಕ್ಕಂತ ಕವಿ ಹುಟ್ಟಿದ್ದು ನಿಮ್ಮ ಊರಲ್ಲಿ, ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಹುಟ್ಟಿದ್ದು. ಬಟ್ ನೀವು ಮಾತ್ರ ಅಲ್ಲ, ನೀವು ಬೀದರ್ನಿಂದ ಹಿಡಿದು ಬೆಂಗಳೂರು ಮಡಿಕೇರಿವರೆಗೆ ಹೋಗಿ ಕೇಳಿ, ಯಾವುದೇ ವಿದ್ಯಾರ್ಥಿಯನ್ನ ಕೇಳಿದ್ರೆ ಅವರು ಮೊದಲು ಹೇಳ್ತಕ್ಕಂತ ಕವಿ ಹೆಸರು ಕುವೆಂಪು. ಏನ್ ಕುವೆಂಪು ಅಂದ್ರೆ ಕುಪ್ಪಳಿ ಅಂದ್ರೇನು, ವೆಂಕಟಪ್ಪ ಅಂದ್ರೆ ಅವ್ರ ತಂದೆ, ಪುಟ್ಟಪ್ಪ ಅಂದ್ರೆ. ಈಗ ನೀವು ಒಂದು ಟ್ರೈ ಮಾಡಿ, ನಿಮ್ಮ ಊರಿನ ಹೆಸರು, ಊರಿನ ಹೆಸರನ್ನ ಮೊದಲನೇ ಅಕ್ಷರ, ನಿಮ್ಮ ತಂದೆ ಹೆಸರನ್ನ ಮೊದಲನೇ ಅಕ್ಷರ, ಆಮೇಲೆ ನಿಮ್ಮ ಹೆಸರನ್ನ ಮೊದಲನೇ ಅಕ್ಷರ ಇಟ್ಕೊಳ್ಳಿ. ಅಲ್ಲ, ಅಷ್ಟಿಪ್ಪಾಗಿ ಕಾಣೋದಿಲ್ಲ. ಆ ಕುವೆಂಪು ಅಂತ ಶಬ್ದ ಅದು ಎಷ್ಟು ಮಟ್ಟಿಗೆ ಇಂಪಾಗಿದೆ ಮತ್ತೆ ಇಡೀ ನಾಡಿಗೆ ಕಂಪನ ಸಾರ್ತಾ ಇದೆ ಅಂದ್ರೆ, ಪುಟ್ಟಪ್ಪ ಅಂದ್ರೆ ಕನ್ನಡ ಎಂ ಎ ಓದ್ತಕ್ಕಂತ ವಿದ್ಯಾರ್ಥಿನು ಸ್ವಲ್ಪ ಹೊತ್ತು ತಡಬಡಾಯಿಸ್ತಾನೆ ಯಾರಿದು ಅಂತ. ಅಂದ್ರೆ ಕುವೆಂಪು ಅಂದ್ರೆ ಅಬಾಲವೃದ್ಧರಾಗಿ, ಅವರು ಅವರ ಹೆಸರನ್ನ ಟೆನ್ಸ್ ಮಾಡ್ಕೊಳ್ತಿದ್ದಾರೆ, ಅಬಾಲವೃದ್ಧರಾಗಿ ಅದನ್ನ ಎಂಜಾಯ್ ಮಾಡ್ತಾರೆ. ಅವ್ರ ಕಥೆಯ ಮೂಲಕ ಇವತ್ತಿನ ಉಪನ್ಯಾಸ ಅಂತ, ಈ ಉಪನ್ಯಾಸ ಅಲ್ಲ, ನಿಮ್ಮ ಜೊತೆ ಒಂದು ಮಾತುಕತೆ. ಈಗ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ನಾವೆಲ್ಲ ಸತ್ತ ಮೇಲೆ ಏನ್ ಸರ್ ಮೇಷ್ಟ್ರು ಬಂದಕ್ಕ ಸಾಯಂತ್ರ ಮಾತಾಡ್ತಿದ್ದಾರೆ ಅನ್ಬೇಡ. ನಮ್ಮಲ್ಲಿ ಮರಣ ಮೀಮಾಂಸೆ ಬಹಳ ದೊಡ್ಡ ದಾರ್ಶನಿಕವಾಗಿರುವ ಸಂಗತಿ, ಇದ್ರ ಮೇಲೆ ಬಹಳ ದೊಡ್ಡ ಚರ್ಚೆಗಳಾಗಿದೆ, ತತ್ವಶಾಸ್ತ್ರಗಳು ಹುಟ್ಕೊಂಡಿದೆ. ಸತ್ತ ಮೇಲೆ ಒಳ್ಳೇದನ್ ಮಾಡಿದ್ರೆ ಎಲ್ಲಿ ಹೋಗ್ತೀವಿ, ಕೆಟ್ಟದನ್ ಮಾಡಿದ್ರೆ, ಆ ತರದ ಒಂದು ಕಲ್ಪನೆ ಇದೆ. ಕುವೆಂಪುರವರಿಗೆ ಒಂದು ಕನಸು ಬಿದ್ದಿತ್ತಂತೆ ಒಮ್ಮೆ, ನಿಮ್ಗೆಲ್ಲ ಕನಸು ಬಿಡ್ತದೆ, ಇಲ್ಲಿರ್ತಕ್ಕಂಥ ಎಲ್ರಿಗೂ ಕನಸು ಬಿಡ್ತದೆ. ಯಾವ ಭಾಷೆನಲ್ಲಿ ಕನಸು ಬಿಡುತ್ತೆ? ನೀವೆಲ್ಲ ಮನೆಯಿಂದ ತುಳು ಮಾತಾಡ್ತೀರಿ, ತುಳು ಭಾಷೆನಲ್ಲಿ ಯಾಕಂದ್ರೆ ಕನಸು ಬಿಡೋದು. ಇವತ್ತು ನೀವು ಗಣಿತ ಪಾಠ ಕೇಳಿರ್ತಾರಪ್ಪ ಮೇಡಮ್, ಇಲ್ಲ ಹೋದ್ರು ಗಣಿತ ಪಾಠ ಮಾಡಿರ್ತಾರೆ, ಗಣಿತದಲ್ಲಿ ಕನಸು ಬಿಡಲ್ಲ. ಗಣಿತದಲ್ಲಿ ಏನಂದ್ರೆ ಕನಸು ಬಿದ್ದಿದ್ಯಾ? ಗಣಿತದ ಕನಸಲ್ಲೂ ಬರಲ್ಲ. ಬಟ್ ಈ ಕನಸಿನ ಸಮಸ್ಯೆ ಏನಂದ್ರೆ, ಸಿಬ್ಬಂಡ್ ಸಾಹೇಬ್ 1899 ಪುಸ್ತಕ ಬರೀತಾನೆ, ಬಟ್ 1900 ಆ ಪುಸ್ತಕ ರಿಲೀಸ್ ಮಾಡ್ತಾರೆ, ದ ಅನಾಲಿಸಿಸ್ ಆಫ್ ಡ್ರೀಮ್ಸ್ ಅಂತ. ಅವನಿಗೆ 20th century ನನ್ನಿಂದಲೇ ಪ್ರಾರಂಭ ಆಗ್ಬೇಕು ಅಂತಕ್ಕಂತ ಮಹತ್ವಾಕಾಂಕ್ಷೆ ಇತ್ತು. ಅವನೇನ್ ಹೇಳ್ತಾನಂದ್ರೆ, ಇದುವರೆಗೂ ಬಿದ್ದಿರ್ತಕ್ಕಂತ ಕನಸು, ಕನಸಿನ ಕಾಲಾವಧಿ ಕೇವಲ 6 ನಿಮಿಷಗಳು ಮಾತ್ರ. ಈ ಕನಸುಗಳು ಹೇಗಪ್ಪ ಅಂದ್ರೆ, ಒಳ್ಳೆ ಕನಸು ಬಿದ್ದಿರ್ತದೆ ರಾತ್ರಿ ಎಲ್ಲ, ಬಟ್ ಇವಾಗ ಒಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಮರ್ತಾಗಿರ್ತದೆ.